ಆತ್ಮೀಯ ಸ್ಪರ್ಧಾ ಮಿತ್ರರೇ, ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಗಣಿತ ಕಲಿಕೆಗೆ ಸಂಬಂಧಪಟ್ಟಂತೆ ಲೀನಿಯರ್ ಈಕ್ವೆಷನ್ಸ್ ಅಂತಕ್ಕಂಥ ಒಂದು ಪಾಠದಲ್ಲಿ ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಈಗ ಕಾಲಾಗಿರ್ತಕ್ಕಂಥ TET ಎಕ್ಸಾಮ್ಗೆ ಪೇಪರ್ 1 ಮತ್ತು ಪೇಪರ್ 2ಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಅಭ್ಯರ್ಥಿಗಳು ಕೂಡ ಜನರಲ್ ಮ್ಯಾಥಮೆಟಿಕ್ಸ್ ಕಂಪ್ಲಿ ನೀವು ಟ್ರೈ ಮಾಡ್ತಿರ್ತೀರಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ತದೆ. ನೋಡೋಣ ಪ್ರಶ್ನೆಗಳು ಯಾವ ರೀತಿ ಇದಾವೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಮುಂಚೆ ನಿಮಗೆ ಗೊತ್ತಿರಲಿ, ಒಂದು ಲೀನಿಯರ್ ಈಕ್ವೇಷನ್ ಅಂದ್ರೆ ಏನು ಅಂದ್ರೆ ಒಂದು ಡೆಫಿನೇಷನ್ ಇದೆ. ನೀವು ಕನ್ನಡ ಮೀಡಿಯಂ ಆಗಲಿ ಇಂಗ್ಲಿಷ್ ಮೀಡಿಯಂ ಆಗಲಿ, ನಾನು ಬೋತ್ ಲ್ಯಾಂಗ್ವೇಜಸ್ ಎರಡರಲ್ಲೂ ಕೂಡ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಕ್ವೇಷನ್ಸ್ ಇನ್ವಾಲ್ವಿಂಗ್ ಓನ್ಲಿ ಲೀನಿಯರ್ ಪಾಲಿನಾಮಿಯಲ್ ಆರ್ ವೇರಿಯೇಬಲ್ ಇನ್ ದ ಫಸ್ಟ್ ಡಿಗ್ರಿ ಈಸ್ ಕಾಲ್ಡ್ ಲೀನಿಯರ್ ಈಕ್ವೇಷನ್. ಅಂದ್ರೆ ಒಂದೇ ವೇರಿಯೇಬಲ್ ಇರುತ್ತೆ, ಒಂದೇ ಡಿಗ್ರಿ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಲೀನಿಯರ್ ಈಕ್ವೇಷನ್. ಅದರಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್, ಬಲಭಾಗ ಮತ್ತು ಈಕ್ವೇಷನಿನ ಎಡಭಾಗ ಇರುತ್ತೆ. ಸೊ ಅವನ್ನ ನಾವು ಸೊಲ್ಯೂಷನ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ದ ವ್ಯಾಲ್ಯೂ ಆಫ್ ವೇರಿಯೇಬಲ್ ನಾವೇನು ಕಂಡುಹಿಡಿತೀವಿ, ಆ ಚರಾಕ್ಷರಗಳ ಒಂದು ಬೆಲೆಯನ್ನ ನಾವು ಆ ಸೊಲ್ಯೂಷನ್ ಆಫ್ ದ ಈಕ್ವೇಷನ್ ಅಂತೇಳಿ ಕರಿತೀವಿ. ನೋಡೋಣ ಸಿಂಪಲ್ ಆಗಿ ಹೇಗೆ ನಾವು ಸಾಲ್ವ್ ಮಾಡ್ಬೋದು ಈಕ್ವೇಷನ್ಸನ್ನು ಅಂತ ನೋಡೋದಾದ್ರೆ ಮೆಥಡ್ ಇದೆ. ಒಂದೇದು, ವಿ ಕ್ಯಾನ್ ಆ್ಯಡ್ ದ ಸೇಮ್ ಕ್ವಾಂಟಿಟಿ ಟು ದ ಬೋತ್ ಸೈಡ್ಸ್ ಆಫ್ ಅನ್ ಈಕ್ವೇಷನ್. ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಪೇಪರ್ 1 ಅವರಿಗೆ ಬೇಸಿಕ್ ಕ್ವಶನ್ ಇದು. We can add, we can subtract, we can multiply and we can divide the same thing in us both LHS and RHS. So ಎರಡು ಕಡೆನೂ ಕೂಡ ನಾವು ಸಮಾನವಾದ ಚಟುವಟಿಕೆಯನ್ನು ಮಾಡ್ಬೋದು, ಇದು ನಿಮಗೆ ನೆನಪಿರಲಿ. ಇನ್ನು ಫಾರ್ ಸಾಲ್ವಿಂಗ್ ಲೀನಿಯರ್ ಈಕ್ವೇಷನ್, ಸಿಂಪ್ಲಿಫೈಯಿಂಗ್ LHS, ಸಿಂಪ್ಲಿಫೈಯಿಂಗ್ RHS ಎರಡು ಕಡೆನೂ ನಾವು ಸಾಲ್ವ್ ಮಾಡ್ಬೋದು. ಟ್ರಾನ್ಸ್ಫರ್ ಆಫ್ ಆಲ್ ಅನ್ನೋನ್ ಆನ್ ಒನ್ ಸೈಡ್ ಅಂಡ್ ಕಾನ್ಸ್ಟೆಂಟ್ ಆನ್ ದ ಆಪೋಸಿಟ್ ಸೈಡ್. ಅಂದರೆ ಅನ್ನೋನ್ ವ್ಯಾಲ್ಯೂಸ್ನೆಲ್ಲ ಒಂದು ಕಡೆ, ಕಾನ್ಸ್ಟೆಂಟ್ ಎಲ್ಲ ಒಂದು ಕಡೆ ಮಾಡ್ಬೋದು. ಅಥವಾ ಮಲ್ಟಿಪ್ಲೈ ಬೋತ್ ದ ಸೈಡ್ಸ್ ಆಫ್ ದ ರೆಸಿಪ್ರೋಕಲ್ಸ್ ಆಫ್ ಕೋಎಫಿಷಿಯೆಂಟ್ಸ್ ಆಫ್ ಎಕ್ಸ್ ಆರ್ ವೇರಿಯೇಬಲ್, ಇದು ಕೂಡ ಇದೆ. ನಾನು ಲೆಕ್ಕ ಮಾಡುವಾಗ ನಿಮಗದು ಗೊತ್ತಾಗುತ್ತೆ. ಸೊ ನೋಡೋಣ, ಒಂದು ಎಕ್ಸಾಂಪಲ್ ಕೂಡ ಇಲ್ಲಿದೆ. 8x - 3 ದಟ್ ಈಸ್ ಈಕ್ವಲ್ ಟು 9 + 2x ಅಂತ ಇದೆ. ಸೊ 8x - 3 ಈಸ್ ಈಕ್ವಲ್ ಟು 9 + 2x. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ನೀವು ಗಮನಿಸೋದಾದ್ರೆ, ಇಲ್ಲಿ ಎಕ್ಸ್ ಇರೋದನ್ನ ಒಂದು ಕಡೆ LHS ತಗೊಂಡಿದ್ದಾರೆ, ಮತ್ತೆ ಈ 3 - 3 ಆಚೆ ಕಡೆ ತಗೊಂಡ್ರೆ +3 ಆಗಿದೆ ನೋಡ್ಬೋದು. ಸೊ 9 + 3 ಅಂದ್ರೆ 12, ಇದು 6x ಆಗುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈಗೇನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, 1/6 ಅನ್ನ ನಾನು ಎರಡು ಕಡೆ ಮಲ್ಟಿಪ್ಲೈ ಮಾಡಿದಾಗ ಸೊ 6 ಗೆಟ್ಸ್ ಕ್ಯಾನ್ಸಲ್, ದಟ್ ಈಸ್ 6 1s 6 2s. ಅಥವಾ ನೀವು ಇನ್ನೊಂದು ಮೆಥಡ್ ಅಲ್ಲಿ 12/6 ಆಗುತ್ತೆ. ಹೆಂಗೆ ಅಂದ್ರೆ ಟ್ರಾನ್ಸ್ಫರ್ ಮಾಡಿದಾಗ ಇಲ್ಲಿ ಇಂಟು ಇದ್ದಾಗ ದಟ್ ಈಸ್ ಡಿವೈಡೆಡ್ ಬೈ ಆಗುತ್ತೆ. ಅಂದರೆ 6 1s 6 2s. ಬೇಸಿಕ್ ಇದು ನಿಮಗೆಲ್ಲ ಗೊತ್ತಿರುತ್ತೆ, ಅದಕ್ಕೆ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಎಕ್ಸ್ ವ್ಯಾಲ್ಯೂ 2 ಬಂತು ಅಂದರೆ ಇಲ್ಲಿ 2 ಹಾಕಿದಾಗ ಆ ಈಕ್ವೇಷನ್ ಸಾಲ್ವ್ ಆಗುತ್ತೆ. LHS = RHS ಆಗುತ್ತೆ. ಹಾಗೆ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ, 3 × (x - 1) = 8 ಅಂತ ಹೇಳ್ಬಿಟ್ಟು. ಸೊ ನೀವು ಇದನ್ನು ಹೇಗೆ ಸಾಲ್ವ್ ಮಾಡ್ಬೋದು, x - 1 ಅದನ್ನ ಹಾಗೆ ಇಟ್ಕೊಂಡು 3ನ ಆಚೆ ಕಡೆ ಕಳಿಸ್ಬೋದು. ಆಗ ಏನಾಗುತ್ತೆ, 8 ÷ 3 ಆಗುತ್ತೆ. ಹಾಗೂ ಮಾಡ್ಬೋದು. ಅಥವಾ ಇನ್ನೊಂದು ಸ್ಟೆಪ್ಪಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ 3 × (x) 3x - 3 = 8. 3x ಆ ಕಡೆ ಇಟ್ಕೊಳ್ಳಿ, 8 3 ಆ ಕಡೆ ಕಳಿಸಿದ್ರೆ 8 + 3 11. ಸೊ x = 11/3 ಆಗುತ್ತೆ. ಸೊ ಹೀಗೂ ಕೂಡ ನೀವು ಮಾಡ್ಬೋದು. ಮತ್ತೊಂದು ಈಕ್ವೇಷನ್ ಕೊಟ್ಟಿದ್ದಾರೆ, ಇದನ್ನು ಕೂಡ 5 × (x - 2) ದಟ್ ಈಸ್ ಈಕ್ವಲ್ ಟು 4 - x. ಸೊ 5ನ ಮಲ್ಟಿಪ್ಲೈ ಮಾಡಿದ್ರೆ 5x - 10 ಈಸ್ ಈಕ್ವಲ್ ಟು 12 - 3x ಆಗುತ್ತೆ. ಸೊ ಇದನ್ನ ನೀವೇನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಆ ಕಡೆ ಒಂದ್ ಕಡೆಗೆ ತಗೊಂಡ್ಬರ್ಬೋದು, ಕಾನ್ಸ್ಟೆಂಟ್ ಎಲ್ಲಾನು ಕೂಡ. ನೋಡಿ ಏನಾಗುತ್ತೆ, 5x - (-3x) is equal to 12 - (-10x). So 5 + 3 8x is equal to 22. X is equal to 11/4 ಆಗುತ್ತೆ. ಯಾಕಂದ್ರೆ 22/8 ಇದ್ದಿದ್ದು ಕ್ಯಾನ್ಸಲ್ ಮಾಡಿದಾಗ 11/4 ಆಗುತ್ತೆ. ಸೊ ದಟ್ ಈಸ್ ಆನ್ಸರ್ ಈಸ್ 11/4. ಹಾಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರತಕ್ಕಂಥ ಲೆಕ್ಕಗಳನ್ನ ಬಿಡಿಸೋಕಂತ ಪ್ರಯತ್ನ ಮಾಡಿ, ಇವು ಕೂಡ ಅದೇ ತರದ ಸೊಲ್ಯೂಷನ್ಸು. ಎಕ್ಸ್ ವ್ಯಾಲ್ಯೂ ಬರುತ್ತೆ. ಇನ್ನು ಮತ್ತೊಂದು ಕ್ವಶನ್ ಇದೆ, ನೀವು ಇದಕ್ಕೆ ಆಪ್ಷನ್ಸ್ ಕೊಟ್ಟಿರ್ತಾರೆ ವೈ ವ್ಯಾಲ್ಯೂ ಏನು ಅಂತೇಳಿ. ಇದನ್ನು ಕಂಡುಹಿಡಿಯಬೇಕಾಗತ್ತೆ. ಈ 5ಅನ್ನು ನೀವು ರೈಟ್ ಹ್ಯಾಂಡ್ ಸೈಡಿಗೆ ಕಳಿಸಿ, ಆಗ ದಿಸ್ ಬಿಕಮ್ ಇಂಟು 5 ಆಗುತ್ತೆ. ಆ್ಯಂಡ್ ಈ ವೈನ ಈಚೆ ಕಡೆ ತಗೊಳ್ಳಿ, ದಟ್ ಈಸ್ ವಾಟ್, -7 - y = -20. 7 - y ಈ ಥರ ಆಗುತ್ತೆ. 7 - y ಅಂತ ಅಂದಾಗ 7ರಲ್ಲಿ 6 ಕಳೆದ್ರೆ ಸೊ ಸ್ಟೆಪ್ಪಲ್ಲಿ ನಿಮಗೆ ಏನಾಗುತ್ತೆ, 6y = 9 ಈ ಥರ ಆಗುತ್ತೆ. ಸೊ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಆ ಸೊಲ್ಯೂಷನ್ಸ್ ಕಾಣಿಸ್ತಾ ಇದೆ. ದಟ್ ಈಸ್ 20. ಯಾಕೆ ಅಂದರೆ 5 × 4 = 20. ನೀವು ಅವಾಗ ಲಾಸ್ಟಿಗೆ y - ಕಡೆ ಇರುತ್ತೆ. ಸೊ -20/2 ದಟ್ ಈಸ್ ಈಕ್ವಲ್ ಟು -10. y ವ್ಯಾಲ್ಯೂ -10 ಆಗಿರುತ್ತೆ. ಹಾಗೆ ಇನ್ನೊಂದು ಕ್ವೆಶ್ಚನ್ ಇದೆ, ಇದನ್ನು ಕೂಡ ನೀವು ಸಾಲ್ವ್ ಮಾಡಿದರೆ ನಿಮಗೆ ಆನ್ಸರ್ ನಾನು ತಿಳಿಸ್ತೀನಿ, ನೀವು ಪ್ರಯತ್ನ ಮಾಡಿ ಹೇಗೆ ಅಂತ ಹೇಳ್ಬಿಟ್ಟು. x is equal to 12 ಆಗುತ್ತೆ. ಹಾಗೆ ಮತ್ತೊಂದು ಪ್ರಶ್ನೆ ಇದೆ, ಇದು ಕೂಡ ನೀವು y p ವ್ಯಾಲ್ಯೂವನ್ನು ಕಂಡುಹಿಡಿಯಬೇಕಾಗುತ್ತೆ. ಹೇಗೆ ಅಂತೇಳಿ ಮೆಥಡ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇದು ಸಿಂಪಲ್ ಲೆಕ್ಕಗಳಾಗಿರೋದ್ರಿಂದ ನಾನು ನಿಮಗೆ ಜಾಸ್ತಿ ಅದನ್ನು ವಿವರಣೆ ಮಾಡಲಿಕ್ಕೆ ಹೋಗಲ್ಲ. ನೀವು ಜಸ್ಟ್ ವಿಡಿಯೋನ ಪಾಸ್ ಮಾಡಿ ಹಾಗೆ ಸೊಲ್ಯೂಷನ್ಸನ್ನು ನೋಡ್ಕೊಳ್ಳಿ. ನಿಮ್ಮದೇ ಆದ ಓನ್ ವಿಧಾನದಲ್ಲಿ ಕೂಡ ಮಾಡ್ಬೋದು. ಪಿ ವ್ಯಾಲ್ಯೂ 5 ಬರುತ್ತೆ. ಇನ್ನೊಂದು ಬೆಸ್ಟ್ ಮೆಥಡ್ ಅಂದರೆ ಪಿ ವ್ಯಾಲ್ಯೂವನ್ನು ನೀವು ಇದಕ್ಕೆ ಸಬ್ಸ್ಟ್ಯೂಟ್ ಮಾಡಿ 5 ಆದರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು, ಆಗ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಆಗುತ್ತಾ ನೋಡಿ. ಇಲ್ಲಿ 5 ಹಾಕಿದರೆ ಏನಾಗುತ್ತೆ, 5 × 10 + 5 ವಾಟ್ 15/3 ಆಗುತ್ತೆ, 15/3. ಈ ಕಡೆ ನೋಡಿ 5, 5×3 = 15, 15ರಲ್ಲಿ 10 ಹೋದರೆ 5 ಹೌದಲ್ಲ. ಇಲ್ಲಿ 5×1 = 3, 3×5 = 15. ಸೊ 5 = 5 ಬಂತು ನೋಡಿ. ಹಾಗಾಗಿ ವ್ಯಾಲ್ಯೂ ಇದು ಕರೆಕ್ಟ್ ಅಂತ ನಿಮಗೆ ಗೊತ್ತಾಗಬೇಕು, ಪಿ ವ್ಯಾಲ್ಯೂ 5 ಬರುತ್ತೆ ಅಂತ. ಮತ್ತೊಂದು ಕ್ವೆಶ್ಚನ್ ಇದೆ, ಇದಕ್ಕೂ ಕೂಡ ನೀವು ವ್ಯಾಲ್ಯೂವನ್ನು ಕಂಡುಹಿಡಬೇಕಾಗುತ್ತೆ. 2x - 1/3 - (3x) 6x - 2/5 = 1/3. ಸೊ ನೀವು ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತೇಳಿ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ. ಸೊ ಎಲ್ಲನೂ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಸೊ ಕಾನ್ಸ್ಟೆಂಟ್ ಎಲ್ಲ ಒಂದು ಕಡೆ ಬರುತ್ತೆ, ಅದನ್ನು ತಗೊಳ್ಳಿ. ಸೊ ನೆಕ್ಸ್ಟ್ ನಿಮಗೆ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು -1/2 ಬರುತ್ತೆ. ಹಾಗೆಯೇ ಮತ್ತೊಂದು ಲೆಕ್ಕ ಇದೆ, y - 1/3 - (y - 2/4 = 1. ಇಲ್ಲಿ ಕೂಡ ನೀವು ಏನು ಮಾಡ್ಬೋದು, ಈ ಥರ ಕೊಟ್ಟಿರ್ತಕ್ಕಂಥ ಲೆಕ್ಕಗಳಿಗೆ ನೀವು ಎಲ್ ಸಿ ಎಮ್ ಅನ್ನು ತಗೋಬೇಕಾಗತ್ತೆ. 3 ಮತ್ತು 4ಗೆ LCM 12 ಆಗುತ್ತೆ. 12ಇಂದ ನೀವು ಅದನ್ನು ಮಲ್ಟಿಪ್ಲೈ ಮಾಡಿ ವ್ಯಾಲ್ಯೂವನ್ನು ಕಂಡುಹಿಡಬೇಕಾಗತ್ತೆ. ನೋಡಿ 4 × (y - 1) = -3 × (y - 2). ಆಗ ಎಲ್ಲ ಮಲ್ಟಿಪ್ಲಿಕೇಶನ್ ನಂತರ y ವ್ಯಾಲ್ಯೂಸ್ ಎಲ್ಲ ಆ್ಯಡ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 10 ಉತ್ತರ ಬರುತ್ತೆ. ನೀವು ಸ್ಕ್ರೀನ್ ಕಾಣಿಸ್ತಿದೆಯಲ್ಲ, ಇದನ್ನ ಹಾಗೆ ಪಾಸ್ ಮಾಡಿ ನೀವು ಕೂಡ ಸೊಲ್ಯೂಷನನ್ನು ಕಂಡುಹಿಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಮತ್ತೊಂದು ಪ್ರಶ್ನೆ 10th ಲೆಕ್ಕ, ನೀವು ನೋಡಿ ಕಾಣಿಸ್ತಾ ಇದೆ, ಇದು ಡೆಸಿಮಲ್ ನಂಬರನ್ನು ಕೊಟ್ಟಿದ್ದಾರೆ. ಇದು ಕೂಡ ಅಷ್ಟೇ, ಶಿಫ್ಟ್ ಮಾಡಿ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಮೈನಸ್ ಆಗುತ್ತೆ. -0.5x - 0.25x = ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಎಲ್ಲ ಒಂದು ಕಡೆ ಇರಲಿ, ಅದನ್ನು ನೀವು ಸಾಲ್ಯೂಷನ್ ಮಾಡ್ತಾ ಹೋದರೆ ನಿಮಗೆ ಕೊನೆ ಆನ್ಸರನ್ನು ನಾನು ನಿಮಗೆ ತೋರಿಸ್ತೇನೆ. x = 12 ಬರುತ್ತೆ. ಹೇಗೆ ಅಂತ ಮೆಥಡ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಅದೇ ಥರ ಇನ್ನೊಂದು ಲೆಕ್ಕ ಇದೆ, 4x + 7/9 - 3x = 1/4 ಅಂತೇಳಿ. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, 4ಇಂದ ನ್ಯೂಮರೇಟ್ರು, 1ಇಂದ ಡಿನೋಮಿನೇಟ್ರು ಮಲ್ಟಿಪ್ಲಿಕೇಶನ್ ಮಾಡಿ ಈಕ್ವೇಷನನ್ನು ಸಾಲ್ವ್ ಮಾಡಿದ್ರೆ -1 ಉತ್ತರ ಬರುತ್ತೆ. ಸೊ ಯಾಕೆ ನಿಮಗೆ ಫಾಸ್ಟಾಗಿ ಹೇಳ್ಕೊಡ್ತಾ ಇದ್ದರೆ, ಸಮಯ ಬಹಳ ಕಡಿಮೆ ಇರೋದ್ರಿಂದ ಪ್ರಾಕ್ಟೀಸ್ ಬೇಗ ಮಾಡಲಿ ಅಂಥೇಳಿ ನಾನು ಸ್ವಲ್ಪ ವಿಡಿಯೋನ ಫಾಸ್ಟ್ ಮಾಡ್ತಾ ಇದ್ದೀನಿ. ಈಗ ಮತ್ತೊಂದು ವಿಧದ ಲೆಕ್ಕಗಳು ಏನಪ್ಪ ಅಂತ ಹೇಳಿದ್ರೆ, ಕನ್ವರ್ಟ್ ದ ಫಾಲೋಯಿಂಗ್ ವರ್ಬಲ್ ಸ್ಟೇಟ್ಮೆಂಟ್ ಇಂಟು ಆ್ಯನ್ ಈಕ್ವೇಷನ್ ಅಂತ ಕೇಳಿದ್ದಾರೆ. ಅಂದರೆ ಒಂದು ವರ್ಬಲ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದನ್ನು ಈಕ್ವೇಷನ್ ಆಗಿ ನೀವು ಬರಿಬೇಕಾಗುತ್ತೆ. ಸೊ ಏನು ಕೊಟ್ಟಿದ್ದಾರೆ, ಇಫ್ 13 ಈಸ್ ಟೇಕನ್ ಅವೇ ಫ್ರಮ್ 1/5 ಆಫ್ ದ ನಂಬರ್ ದ ರಿಸಲ್ಟ್ ಈಸ್ 12 ಅಂತ ಇದೆ. ಟೇಕನ್ ಔಟ್ ಅಂದಾಗ ಅಂದರೆ ಅದರಿಂದ ನಾವು ತೆಗೆದಾಗ 13ರಿಂದ 5ನೇ ಒಂದು ಸಂಖ್ಯೆಯನ್ನು ತೆಗೆದಾಗ ನಮಗೇನಾಗುತ್ತೆ, 5ನೇ 1/1 ಸಂಖ್ಯೆಯನ್ನು 13ರಿಂದ ಕಳೆದಾಗ ನಮಗೆ 12 ಉತ್ತರ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಆ ನಂಬರ್ ನಾವು ಈ ರೀತಿ ಬರಿಬೋದು, x/5 - 13 = 12 ಅಂಥೇಳಿ. ಸೊ ಪ್ರಶ್ನೆನ ನೀವು ಅರ್ಥ ಮಾಡ್ಕೊಳ್ಳಿ, ಹೇಗೆ ಬರಿಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿ. ಅದೇ ಥರನೇ ಇನ್ನೂ ಸಾಕಷ್ಟು ಲೆಕ್ಕಗಳಿದ್ದಾವೆ, ಹೇಗೆ ಅಂತ ನೋಡೋಣ. ಆ್ಯನ್ ಆ್ಯಂಗಲ್ ಈಸ್ ಈಕ್ವಲ್ ಟು ಹಾಫ್ ಆಫ್ ಇಟ್ಸ್ ಕಾಂಪ್ಲಿಮೆಂಟ್. ಕಾಂಪ್ಲಿಮೆಂಟ್ ಅಂದರೆ ಏನು, sum of the two angles = 90 degree. ಆ್ಯಂಗಲ್ ಈಸ್ ಈಕ್ವಲ್ ಟು ಹಾಫ್ ಆಫ್ ಇಟ್ಸ್ ಕಾಂಪ್ಲಿಮೆಂಟ್ ಅಂದಾಗ ನೀವು ದಟ್ ಈಸ್ ವಾಟ್, ಹಾಫ್ ಆಫ್ ಇಟ್ಸ್ ಕಾಂಪ್ಲಿಮೆಂಟ್ that = 90 - x/2 ಅಂತ ಈ ರೀತಿ ನಾವು ಕಂಡುಹಿಡಬೇಕಾಗುತ್ತೆ. ಸೊ x = 90 - x/2 ಆಗುತ್ತೆ. ಮತ್ತೊಂದು ಪ್ರಶ್ನೆ, ಆ್ಯನ್ ಆ್ಯಂಗಲ್ ಈಸ್ ಡಬಲ್ ಇಟ್ಸ್ ಸಪ್ಲಿಮೆಂಟ್. ಒಂದು ಆ್ಯಂಗಲ್ x ಆಗಿರಲಿ, ಅದರ ಸಪ್ಲಿಮೆಂಟು 180 - x, ಅದು ಡಬಲ್ ಅಂದಾಗ 2 × 180 - x that = x = 2 × 180 - x ಈ ರೀತಿ. ಮತ್ತೆ x is multiplied by 4 and 13 is added to the product. x is multiplied by 4 ಅಂದಾಗ 4x ಆಗುತ್ತೆ, 13 is added. So 4x plus 13 and the product is result 441 ಅಂತ ಕೊಟ್ಟಿದ್ದಾರೆ. So that is 4x plus 13 is equal to 41. ಹೀಗೆ the area of the rectangle with the length twice its breadth is 200 square meter ಅಂತ ಕೊಟ್ಟಿದ್ದಾರೆ. ಇಲ್ಲಿ breadth ನ x ಅಂತ ತಗೊಳ್ಳಿ, length twice ಆಗಿರೋದ್ರಿಂದ 2x ಆಗ್ತದೆ, area ಬಂದು 2x into x that is equal to length into breadth ಅಲ್ವಾ. So 2x into x is equal to 200, 2x square is equal to 200. That is the equation. ನಾವು ಅದನ್ನು ಬರೀಬೇಕಾಗಿತ್ತು. ಸೊ ಈ ರೀತಿ ಕೊಟ್ಟಿರ್ತಾರೆ, ನೀವು ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನಾವು ನೋಡೋದಾದ್ರೆ, ಎ ನಂಬರ್ ಈಸ್ ಆಡೆಡ್ ಟು ಇಟ್ಸ್ 2/3 ಈಸ್ ಈಕ್ವಲ್ ಟು 35, ಫೈಂಡ್ ದ ನಂಬರ್ ಅಂತ ಕೊಟ್ಟಿದ್ದಾರೆ. 2/3 ಆಫ್ ದ ನಂಬರ್, ಎ ನಂಬರ್, ಲೆಟ್ ದ ನಂಬರ್ ಬಿ ಎಕ್ಸ್, ಎಕ್ಸ್ ಆಗಿರಲಿ. 2/3 ಅಂದಾಗ 2/3 ಇಂಟು ಎಕ್ಸ್, ಅದಕ್ಕೆ 35 ಅಂದರೆ ಎ ನಂಬರ್ ಎಕ್ಸ್, ಆ ನಂಬರ್ 2/3 ಆಫ್ ದ ನಂಬರ್ ದಟ್ ಈಸ್ 3 2/3 ಇಂಟು ಎಕ್ಸ್ ಈಕ್ವಲ್ಸ್ ಇಸ್ ಈಕ್ವಲ್ ಟು 35. ಈಗ ನಾವೇನು ಮಾಡೋಣ ಅಂದರೆ ಅದನ್ನ ಈ ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ಅದು ಸಾಲ್ವ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಆಗಲೇ ತಿಳಿಸ್ದಂಗೆ ಹೇಗೆ ಈ ಕ್ವಶನ್ ಅನ್ನು ಸಾಲ್ವ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸಿಂಪಲ್ ಲೀನಿಯರ್ ಈಕ್ವಶನ್ಸ್ ಅನ್ನು ನಿಮಗೆ ಓನ್ ವಿಧದಲ್ಲಿ ನೀವು ಸಾಲ್ಯೂಷನ್ ಅನ್ನು ಕಂಡುಹಿಡಿಯಬಹುದು. ಸೊ ಅದರಲ್ಲಿ ಇದಕ್ಕೆ ಬರುವಂಥ ಆನ್ಸರ್ ಯಾವುದು ಅಂತ ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಆನ್ಸರನ್ನು ಕಂಡುಹಿಡಿಬೇಕು. ಸೊ ಆ ಒಂದು ಈ ಕ್ವಶನಿನ ಸೊಲ್ಯೂಷನ್ ಬಂದು 21 ಉತ್ತರ ಬರುತ್ತೆ. ನೀವು ಕೂಡ ಓನಾಗಿ ಪ್ರಾಕ್ಟೀಸ್ ಮಾಡಿ, ನಂತರನೇ ನಿಮ್ಮ ಡೌಟ್ ಇತ್ತು ಅಂದರೆ ಇನ್ನೂ ಡೀಟೇಲ್ ಆಗಿ ತಿಳಿಸ್ಕೊಡಿ ಅಂತ ಹೇಳಿದ್ರೆ ನಾನು ಮತ್ತೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸಮಯಾವಕಾಶ ತುಂಬ ಕಡಿಮೆ ಇರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟು ದ ಸಮ್ ಆಫ್ ದ ಟೂ ನಂಬರ್ಸ್ ಈಸ್ 50 ಆ್ಯಂಡ್ ದೇರ್ ಡಿಫರೆನ್ಸ್ ಈಸ್ 10, ಅಂದರೆ ಯಾವುದೇ ಎರಡು ಸಂಖ್ಯೆಗಳ ಮೊತ್ತ 50 ಮತ್ತು ಅವುಗಳ ಒಂದು ವ್ಯತ್ಯಾಸ 10, ಫೈಂಡ್ ದ ನಂಬರ್ಸ್, ಹಾಗಾದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಟೂ ನಂಬರ್ಸಲ್ಲಿ ಅದನ್ನು ನಾವು ಒಂದು ಎಕ್ಸ್ ಅಂತ ತಿಳ್ಕೊಳ್ಳೋಣ. ಎಕ್ಸಲ್ಲಿ ಏನು ಮಾಡಬೇಕು, ಎರಡು ಸಂಖ್ಯೆಗಳ ಒಂದು ಮೊತ್ತ 50 ಆಗಿರೋದ್ರಿಂದ ಒಂದು ಸಂಖ್ಯೆ 50 - x ಆಗಿರುತ್ತಲ್ವಾ. ಸೊ ನೆಕ್ಸ್ಟು ಡಿಫ್ರೆನ್ಸ್ ಬಂದು 10 ಆಗಿರುತ್ತೆ. ಒಂದು ಸಂಖ್ಯೆ ಎಕ್ಸ್, ಇನ್ನೊಂದು 50 - x ಆಗಿರೋದ್ರಿಂದ ಎಕ್ಸ್ ಇನ್ ಮೈನಸ್ 50 - x ಇಸ್ ಈಕ್ವಲ್ ಟು 10. ಇದ್ರ ಮುಖಾಂತರ ನಾನು ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡಿಯಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು 20 ಆಗುತ್ತೆ. ಸೊ ಒಂದು ಎಕ್ಸ್ 20 ಆಯ್ತಪ್ಪ ಅಂತ ಹೇಳಿದ್ರೆ 50 - 20 ದಟ್ ಈಸ್ 30, ಇನ್ನೊಂದು 30 ಆಗಿರುತ್ತೆ. ಸೊ ಈ ರೀತಿ ನೀವು ಲೆಕ್ಕವನ್ನು ಬಿಡಿಸ್ಬೋದು. ಸೊ ಹೇಗೆ ಅಂತ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ, ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಸೊಲ್ಯೂಷನಲ್ಲೇ ತೋರಿಸಿದ್ದೀನಿ. ಸೊ ಈ ರೀತಿ ನೀವು ಲೆಕ್ಕವನ್ನು ಬಿಡಿಸೋದು ಬಹಳ ಸೂಕ್ತ. ಎರಡು ಸಂಖ್ಯೆಗಳ ಮೊತ್ತ ಅಂದಾಗ ಒಂದು ಸಂಖ್ಯೆ ಎಕ್ಸ್, ಇನ್ನೊಂದು 50 - x. ಸೊ ಇವುಗಳ ಡಿಫರೆನ್ಸ್ 10 ಅಂದಾಗ ಎಕ್ಸ್ ಮೈನಸ್ ಆಫ್ 50 - x ಇಸ್ ಈಕ್ವಲ್ ಟು 10. ಸೊ ಇಷ್ಟು ಈ ಕ್ವಶನ್ ಬರ್ಕೊಂಡ್ರೆ ಅಂದರೆ ನಿಮಗೆ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಅದರ ಮುಖಾಂತರ ಎರಡು ಸಂಖ್ಯೆಗಳ ಮೊತ್ತವನ್ನು ನೀವು ಈಸಿಯಾಗಿ ಕಂಡುಹಿಡಿಯಬಹುದು. ಇನ್ನು ಮುಂದಿನ ಲೆಕ್ಕವನ್ನು ನೋಡೋಣ. ಡಿವೈಡ್ 150 ಇಂಟು 3 ಪಾರ್ಟ್ಸ್ ಸಚ್ ದಟ್ ದ ಸೆಕೆಂಡ್ ನಂಬರ್ ಈಸ್ 5/6, ದ ಫಸ್ಟ್ ಆ್ಯಂಡ್ ದ ಥರ್ಡ್ ನಂಬರ್ ಈಸ್ 4/5 ಈಸ್ ಸೆಕೆಂಡ್, ದ ಸೆಕೆಂಡ್ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆ ನಿಮಗೆ ಇನ್ನೊಂದ್ಸರಿ ಓದ್ಕೊಳ್ಳಿ ನೀಟಾಗಿ. ಸೊ ಲೆಟ್ ದ ಫಸ್ಟ್ ನಂಬರ್ ಬಿ ಎಕ್ಸ್, ಅಂದರೆ 5th, ಅಂದರೆ 5/6 ಆಫ್ ದ ನಂಬರ್ ಈಸ್, ಅಂದರೆ ಅದಕ್ಕೆ ಎಕ್ಸನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, 5x/6 ಆಗುತ್ತೆ. ಸೆಕೆಂಡ್ ನಂಬರ್ 5x/6. ಅದೇ ಥರ 4/5 ಆಫ್ ದ ಸೆಕೆಂಡ್ ನಂಬರ್ ಅಂದಾಗ ನೀವು ಈ ರೀತಿ ಬರೀಬೇಕಾಗತ್ತೆ ಆ ನಂಬರ್ನ, ಅಂದರೆ 2x/3 ಆಗುತ್ತೆ. ಕ್ಯಾನ್ಸಲೇಷನ್ ಮಾಡಿದಾಗ ಥರ್ಡ್ ನಂಬರ್ 2x/3 ಆಗುತ್ತೆ. ಸೊ ಇವನ್ನೆಲ್ಲ ನೀವು ಆ್ಯಡ್ ಮಾಡಿದ್ರೆ 150 ಆಗುತ್ತೆ. ಸೊ ದಟ್ ಈಸ್ LCM ತಗೊಂಡು ನೀವು ಸೊಲ್ಯೂಷನನ್ನು ಮಾಡೋದಾದರೆ ಈಸಿಯಾಗಿ ಮಾಡಬಹುದು. ಹೇಗೆ ಅಂತ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. 15x is equal to 900, x is equal to 900 by 15, that is equal to 60. ಫಸ್ಟ್ ನಂಬರ್ x 60 ಆಗಿರುತ್ತೆ, ಸೆಕೆಂಡ್ ನಂಬರ್ 5/x, 5x/6 ಆಗಿರೋದ್ರಿಂದ x ಜಾಗದಲ್ಲಿ 60 ಹಾಕಿದರೆ ನಿಮಗೆ 50 ಆನ್ಸರ್ ಬರುತ್ತೆ. ಥರ್ಡ್ ನಂಬರ್ 40 ಬರುತ್ತೆ. ಸೊ 60 50 40 ಕೂಡಿ 150 ಬರುತ್ತೆ. ಸೊ ನೀವು ಬೇರೆ ಮೆಥಡಲ್ಲಿ ಕೂಡ ಸಾಲ್ವ್ ಮಾಡ್ಬೋದು. ಆದಷ್ಟು ಮೆಥಡನ್ನು ಫಾಲೋ ಅಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಂದಿನ ಪ್ರಶ್ನೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಅದಕ್ಕೆ ಸೊಲ್ಯೂಷನ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ 180 ಕಿಲೋಮೀಟರ್ಸ್. ಹಾಗೆ ಮತ್ತೊಂದು ಪ್ರಶ್ನೆ, ಇದಕ್ಕೆ ಆನ್ಸರ್ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸ್ಕ್ರೀನನ್ನು ಪಾಸ್ ಮಾಡಿ, ಹಾಗೆಯೇ ಅದನ್ನು ಪ್ರಯತ್ನ ಮಾಡಿ. ಸೊ ಆನ್ಸರ್ ಈಸ್ 63 ಬರುತ್ತೆ. ಸೊ ಇದೇ ಥರ ಸಾಕಷ್ಟು ವಿಡಿಯೋಗಳಿಗಾಗಿ ಮ್ಯಾಥಮೆಟಿಕ್ಸ್ ಕ್ಲಾಸಸ್ ನಿಮಗೆ ಬೇಕಾದಲ್ಲಿ ನಿಮ್ಮ ಕಮೆಂಟ್ಸನ್ನು ತಿಳಿಸಿ. ಯಾಕೆಂದರೆ ಸಮಯ ತುಂಬ ಕಡಿಮೆ ಇರೋದ್ರಿಂದ ನಾನು ನಿಮಗೆ ಪ್ರಾಕ್ಟೀಸ್ಗಾಗಿ ಈ ಕ್ವಶನ್ಸನ್ನು ತೋರಿಸ್ತಾ ಇದ್ದೀನಿ. ಸೊ ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಪರ್ಫೆಕ್ಟಾಗಿ ಟೈಮನ್ನು ಉಳಿಸಿ ಲೆಕ್ಕಗಳನ್ನು ಮಾಡ್ಬೋದು. ಸೊ So ee prashne tumba important namaga ide tarada prashne ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ 10th ಕ್ವೆಶ್ಚನ್ ಕಾಣ್ತಾ ಇದೆ. 3 consecutive even numbers whose sum is 252. ಇದೇ ತರದ ಪ್ರಶ್ನೆ 2 ಮಾರ್ಕ್ಸ್ ಗೆ ಅಥವಾ 3 ಮಾರ್ಕ್ಸ್ ಗೆ ಪರೀಕ್ಷೆಯಲ್ಲಿ ಬಂದಿತ್ತು. ಸೋ ನಿಮಗೂ ಕೂಡ ಬರಬಹುದು, ಟಿಇಟಿಗೂ ಕೂಡ ಹೆಲ್ಪ್ ಆಗುತ್ತೆ. ಪ್ರಾಕ್ಟೀಸ್ ಮಾಡಿ. ಸೋ ಇದು ವಿಡಿಯೋ ಪಾರ್ಟ್ 1 ಲೀನಿಯರ್ ಈಕ್ವೇಷನ್ಸ್ ಗೆ ಸರಳ ಸಮೀಕರಣಗಳು. ಇನ್ನೊಂದು ಕ್ಲಾಸ್ ಅಲ್ಲಿ ಪಾರ್ಟ್ 2 ಸ್ವಲ್ಪ ಡಿಫಿಕಲ್ಟ್ ಲೆಕ್ಕಗಳನ್ನು ಬಿಡಿಸುವಂತ ಪ್ರಯತ್ನ ಮಾಡ್ತೀನಿ. Thank you for watching this video.